ಹೆಲೋ, ಹಾಯ್ ಸ್ನೇಹಿತರೆ. ಈಗ ರಾಜ್ಯದ ಮಂದಿಗೆ ಖುಷಿ ಪಡುವ ವಿಚಾರ ಈ ವಿಡಿಯೋದಲ್ಲಿ ನೋಡಬಹುದು. ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾಜ್ಯದಲ್ಲಿ ರೈತರಿಗೆ, ರೈತ ಮಹಿಳೆಯರಿಗೆ ಹಾಗೂ ನಿರುದ್ಯೋಗಿ ಯುವಕ ಯುವತಿಯರಿಗೆ ಖುಷಿ ಪಡುವ ಸುದ್ದಿ. ಹೊಸದಾಗಿ ಉದ್ಯಮ ಸ್ಥಾಪಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ನಿರುದ್ಯೋಗಿ ಯುವಕ ಯುವತಿಯರಿಗೆ ಹಾಗೂ ರೈತರಿಗೆ 15 ಲಕ್ಷದವರೆಗೆ ಸಹಾಯಧನ ಸರ್ಕಾರ ಕಡೆಯಿಂದ ಸಿಗಲಿದೆ. ಸ್ನೇಹಿತರೆ, ಪಿಎಂ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಸ್ಕೀಮ್ ಮೂಲಕ ಕಿರು ಘಟಕಗಳ ಸ್ಥಾಪನೆಗೆ 50% ಸಬ್ಸಿಡಿ ಸೌಲಭ್ಯವನ್ನು ಪಡೆಯಬಹುದು. ರಾಜ್ಯದಲ್ಲಿ 1000 ಫಲಾನುಭವಿಗಳು ಈ ಯೋಜನೆಯ ಮೂಲಕ ಪ್ರಯೋಜನವನ್ನು ಪಡೆದಿದ್ದಾರೆ ಹಾಗೂ ಈ ಯೋಜನೆಯ ಮೂಲಕ ಲಾಭ ಪಡೆಯುವರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹಾಗಾದ್ರೆ ಯಾವೆಲ್ಲ ಉದ್ಯಮಗಳಿಗೆ ಸೌಲಭ್ಯ ಸಿಗಲಿದೆ ಅಂದ್ರೆ, ರೊಟ್ಟಿ, ಚಪಾತಿ ತಯಾರಿಕೆ, ಶಾವಿಗೆ ತಯಾರಿಕೆ, ಹಪ್ಪಳ ತಯಾರಿಕೆ, ಬೇಕರಿ ಪದಾರ್ಥಗಳು, ಸಿರಿಧಾನ್ಯ ಸಂಸ್ಕರಣೆ, ಹಿಟ್ಟು ಅಥವಾ ರವ ತಯಾರಿಕೆ, ಅಡಿಗೆ ಎಣ್ಣೆ ತಯಾರಿಕೆ, ಮಸಾಲೆ ಹಾಗೂ ಖಾರಪುಡಿ ತಯಾರಿಕೆ, ಬೆಲ್ಲ ತಯಾರಿಕೆ, ಸಾವಯವ ಉದ್ಯಮ, ಉಪ್ಪಿನಕಾಯಿ ತಯಾರಿಕೆ, ಹಾಲಿನ ಉತ್ಪನ್ನಗಳ ತಯಾರಿಕೆ ಸೇರಿದಂತೆ ಅನೇಕ ಕಿರು ಉದ್ಯಮಗಳ ಸ್ಥಾಪನೆಗೆ ಈ ಯೋಜನೆಯ ಮೂಲಕ ಸುಲಭವಾಗಿ ಸಾಲ ಮತ್ತು ಸಬ್ಸಿಡಿಯನ್ನು ಪಡೆಯಬಹುದು. ಸ್ನೇಹಿತರೆ, ಯಾವ ರೀತಿಯ ಉದ್ಯಮಗಳಿಗೆ ಸಾಲ ಪಡೆಯಬಹುದು ಅಂತ ಮಾಹಿತಿಯನ್ನು ಪಡ್ಕೊಂಡ್ರಿ. ಈಗ ಈ PMFME ಯೋಜನೆ ಬಗ್ಗೆ ತಿಳಿಯೋಣ. ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಮಂತ್ರಾಲಯವು ರಾಜ್ಯ ಸರ್ಕಾರದ ಪಾಲುದಾರಿಕೆಯೊಂದಿಗೆ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಹಣಕಾಸಿನ ನೆರವು, ತಾಂತ್ರಿಕ ಹಾಗೂ ವ್ಯಾಪಾರ ಬೆಂಬಲವನ್ನು ಒದಗಿಸುವ ಸಲುವಾಗಿ ಪ್ರಧಾನ ಮಂತ್ರಿಗಳು ಈ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಈ ಯೋಜನೆಯಲ್ಲಿ ಸಿಗ್ತಕ್ಕಂತಹ ಸಹಾಯಧನದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಈ ಯೋಜನೆಯ ಮೂಲಕ ಸ್ಥಾಪಿಸಲು ಇಚ್ಛಿಸುವ ಉದ್ಯಮದ ಅಂದಾಜು ವೆಚ್ಚಕ್ಕೆ ಅನುಗುಣವಾಗಿ ಸಾಲವನ್ನು ಪಡೆಯಬಹುದು. 30 ಲಕ್ಷ ರೂಪಾಯಿವರೆಗಿನ ಸಾಲ ಮತ್ತು 30 ಲಕ್ಷ ಮೇಲ್ಪಟ್ಟ ಸಾಲಕ್ಕೆ ಒಟ್ಟು 15 ಲಕ್ಷದವರೆಗೆ ಸಹಾಯಧನವನ್ನು ಸಿಗಲಿದೆ. ಇದರಲ್ಲಿ ಕೇಂದ್ರದ ಪಾಲು 35% ಹಾಗೂ ರಾಜ್ಯ ಸರ್ಕಾರ 15% ಸಬ್ಸಿಡಿಯನ್ನು ನೀಡುವ ಮೂಲಕ ಕಿರು ಉದ್ಯಮಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಸ್ನೇಹಿತರೆ, ಈ ಯೋಜನೆಯಲ್ಲಿ ಬೇಕಾಗುವ ದಾಖಲೆಗಳು ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಕರೆಂಟ್ ಬಿಲ್, ಉದ್ಯೋಗ ಸ್ಥಳದ ಉತ್ತರ, ಬಾಡಿಗೆ ಕರಾರು ಪತ್ರ, MSME ಲೈಸೆನ್ಸ್ ಹಾಗೂ ಸೈಟಿನ ಬಳಿ ನಿಂತಿರುವ ಅರ್ಜಿದಾರರ ಭಾವಚಿತ್ರ. ಈ ಎಲ್ಲಾ ದಾಖಲೆಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಆನ್ಲೈನ್ ವಿಳಾಸ PMFME.MOFPI.GOV.IN. ಸೊ ಈ ವೆಬ್ಸೈಟ್ ನಲ್ಲಿ ಈಗಾಗಲೇ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುವ ಮಾಹಿತಿ ಕೂಡ ಲಭ್ಯವಿದೆ ಹಾಗೂ ಲೋನ್ ಸ್ಯಾಂಕ್ಷನ್ ಆಗಿರುವ ಮಾಹಿತಿ ಕೂಡ ನೋಡಬಹುದು. ಸೊ ಈ ವೆಬ್ಸೈಟ್ ಪೋರ್ಟಲ್ ಮೂಲಕ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ User ID ಮತ್ತು ಪಾಸ್ವರ್ಡ್ ಅನ್ನು ಸಿಗುತ್ತೆ. ಸೊ ಈ User ID ಮತ್ತು ಪಾಸ್ವರ್ಡ್ ಮೂಲಕ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ನೀವು ನೋಡಬಹುದು. ಸ್ನೇಹಿತರೆ, ರಾಜ್ಯದಲ್ಲಿ ಕೃಷಿ ಇಲಾಖೆಯಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದ್ದು, ರೈತ ಬೆಳೆದ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿ ತನ್ನ ಆರ್ಥಿಕ ಆದಾಯ ದ್ವಿಗುಣಗೊಳಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.